ಅಮಿತ್ ಶಾ ಚುನಾವಣಾ ಬಾಂಡ್ಗಳ ವಿವಾದಕ್ಕೆ ಅಂತ್ಯ ಹಾಡಿದ ಪರಿ ಮೊದಲು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನಗದು ರೂಪದಲ್ಲಿ ಬರುತ್ತಿತ್ತು ಒಬ್ಬ ವ್ಯಕ್ತಿ ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದಾನೆ ಎಂದಿಟ್ಟುಕೊಳ್ಳಿ ನೂರು ರೂಪಾಯಿ ಪಕ್ಷದ ನಿಧಿಗೆ ಹೋಗುತ್ತದೆ ಮತ್ತು ಉಳಿದಿದ್ದು ಪಕ್ಷದ ನಾಯಕರ ಜೇಬಿಗೆ ಹೋಗುತ್ತಿತ್ತು ಬಾಂಡ್ಗಳು ಬಂದ ನಂತರ ಈ ಸಂಪೂರ್ಣ ಮೊತ್ತವನ್ನು ಚೆಕ್ ಮೂಲಕ ಪಕ್ಷಕ್ಕೆ ವರ್ಗಾಯಿಸಲಾಗುತ್ತಿದೆ ಇದು ಎನ್ಡಿ ಬ್ಲಾಕ್ಗೆ ಹಿಡಿಸಲಿಲ್ಲ ಹಣ ಪಕ್ಷದ ಕೆಲಸಗಳಿಗೆ ಇರಲಿ ಅಥವಾ ಚುನಾವಣೆಗಳಿಗೆ ಖರ್ಚು ಮಾಡುವುದೇ ಇರಲಿ ಅದು ಅವರಿಗೆ ಲೆಕ್ಕವಿಲ್ಲ ಅವರ ತಲೆಮಾರುಗಳು ಮಾತ್ರ ಚೆನ್ನಾಗಿ ಬದುಕಬೇಕು ನಾವು ಬಾಂಡ್ಗಳ ಮೂಲಕ ಸಾಕಷ್ಟು ಹಣವನ್ನು ಪಡೆದಿದ್ದೇವೆ ಎನ್ನುವುದು ಬಿಜೆಪಿ ಮೇಲಿನ ಆರೋಪ ಆದರೆ ಎನ್ಡಿ ಬ್ಲಾಕ್ ಕೂಡ ಸಾಕಷ್ಟು ಹಣ ಪಡೆದಿದೆ ಬಿಜೆಪಿ ಮುನ್ನೂರ ಮೂರು ಸ್ಥಾನಗಳನ್ನು ಹದಿನೇಳು ಸರ್ಕಾರಗಳು ಹೊಂದಿದ್ದು ಮತ್ತು ಪ್ರತಿ ರಾಜ್ಯದಲ್ಲೂ ಪಕ್ಷದ ಘಟಕಗಳನ್ನು ಹೊಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವುದೇ ಹೊಸ ಯೋಜನೆಗಳು ಅಥವಾ ನೀತಿಗಳನ್ನು ಘೋಷಿಸದೇ ಇರುವಾಗ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದ್ದಾಗ ನಮಗೆ ಬಾಂಡ್ಗಳ ಮೂಲಕ ಗಣನೀಯ ಪ್ರಮಾಣದ ಹಣ ಬಂದಿದೆ ಬಿಜೆಪಿಯು ನೀತಿ ಸಂಹಿತೆ ಜಾರಿಯಲ್ಲಿರುವಾಗಲೇ ಬಾಂಡ್ಗಳ ಮೂಲಕ ತೊಂಬತ್ತಕ್ಕಿಂತ ಹೆಚ್ಚು ಪ್ರತಿಶತ ಹಣವನ್ನು ಪಡೆದಿದೆ ಆದ್ದರಿಂದ ಇದು ಸರ್ಕಾರದ ನೀತಿಗಳ ಮೇಲೆ ಪರಿಣಾಮ ಬೀರಿದೆ ಎಂಬ ವಾದ ಸುಳ್ಳು ಬಾಂಡ್ಗಳನ್ನು ಹಫ್ತಾ ವಸೂಲಿ ಎಂದು ಕರೆದಿದ್ದ ರಾಹುಲ್ ಗಾಂಧಿಯ ಬಗ್ಗೆ ಮಾತನಾಡುತ್ತಾ ಶಾ ಅವರು ಗಾಂಧಿಯವರಿಗೂ ಸಾವಿರದ ಆರುನೂರು ಕೋಟಿ ರೂಪಾಯಿ ಬಂದಿದೆ ಅವರು ಎಲ್ಲಿಂದ ಹಫ್ತಾ ಪಡೆದರು ಎಂಬುದನ್ನು ವಿವರಿಸಬೇಕು ಬಿಜೆಪಿ ಇದು ಪಾರದರ್ಶಕ ದೇಣಿಗೆ ಎಂದು ಹೇಳುತ್ತದೆ ಆದರೆ ಅವರು ಇದನ್ನು ಹಫ್ತಾ ವಸೂಲಿ ಎಂದು ಹೇಳಿದರೆ ಅವರು ವಿವರಗಳನ್ನು ನೀಡಬೇಕು ಎಂದು ಹೇಳಿದರು ಕೆಲವು ಪಕ್ಷಗಳಂತೆ ಬಿಜೆಪಿಯು ದಾನಿಗಳ ಹೆಸರನ್ನು ಘೋಷಿಸುತ್ತದೆಯೇ ಎಂದು ಕೇಳಿದಾಗ ಶಾ ಒಮ್ಮೆ ವಿವರಗಳನ್ನು ಘೋಷಿಸಿದ್ರೆ ಇಂಡಿ ಬ್ಲಾಕ್ಗೆ ಮುಖವನ್ನು ಕೂಡ ತೋರಿಸಲು ಆಗುವುದಿಲ್ಲ ರೆದಿಟ್ಟುಕೊಟ್ಟ ಭಾಷಣಗಳನ್ನು ಮಾತ್ರ ಓದುತ್ತಾನೆ ಆದರೆ ಅವರು ತನ್ನ ಕಾಲಿಗೆ ಗುಂಡು ಹೊಡೆದುಕೊಂಡಿದ್ದಾನೆಂದು ಅವನಿಗೆ ಗೊತ್ತಿಲ್ಲ ಎಂದು ಹೇಳಿದರು ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗಳನ್ನು ಪಡೆದಿದೆ ಎಲ್ಲ ಪಕ್ಷಗಳ ಒಟ್ಟು ಚುನಾವಣಾ ಬಾಂಡ್ ಮೊತ್ತ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಹಾಗಾದರೆ ಉಳಿದ ಹದಿನಾಲ್ಕು ಸಾವಿರ ಕೋಟಿ ಮೌಲ್ಯದ ಬಾಂಡ್ಗಳು ಎಲ್ಲಿಗೆ ಹೋದವು ಚುನಾವಣಾ ಬಾಂಡ್ಗಳ ಮೂಲಕ ಪಡೆದಿರುವ ಮೊತ್ತದ ಬಗ್ಗೆ ಬಿಜೆಪಿಯನ್ನು ಟೀಕಿಸುತ್ತಿರುವ ವಿರೋಧ ಪಕ್ಷಗಳ ವಿರುದ್ಧ ಅಮಿತ್ ಶಾ ವಾಗ್ದಾಳಿ ನಡೆಸಿದರು ಪ್ರತಿಪಕ್ಷಗಳು ಪಡೆದಿರುವ ಮೊತ್ತವು ಅವುಗಳ ಲೋಕಸಭೆಯ ಸ್ಥಾನಗಳ ಸಂಖ್ಯೆಗೆ ಅಸಮಾನವಾಗಿವೆ ಎಂದರು ತೃಣಮೂಲ ಕಾಂಗ್ರೆಸ್ ಸಾವಿರದ ಆರುನೂರು ಕೋಟಿ ಕಾಂಗ್ರೆಸ್ ಪಕ್ಷ ಸಾವಿರದ ನಾನ್ನೂರು ಕೋಟಿ ಭಾರತ ರಾಷ್ಟ್ರ ಸಮಿತಿ ಕೋಟಿ ಬಿಜೆಡಿ ಏಳ್ನೂರ ಎಪ್ಪತ್ತೈದು ಕೋಟಿ ಮತ್ತು ಡಿಎಂಕೆ ಆರುನೂರ ನಲವತ್ತೊಂಬತ್ತು ಕೋಟಿ ಮೌಲ್ಯದ ಬಾಂಡ್ಗಳನ್ನು ಪಡೆದಿವೆ ಎಂದು ಗೃಹ ಸಚಿವರು ಗಮನ ಸೆಳೆದರು ಚುನಾವಣಾ ಬಾಂಡ್ಗಳ ಯೋಜನೆ ಜಾರಿಯಾದ ನಂತರ ಪಕ್ಷಗಳು ಮತ್ತು ದಾನಿಗಳು ಎರಡೂ ಬ್ಯಾಂಕ್ ಖಾತೆಗಳಲ್ಲಿ ಮೊತ್ತವು ದಾಖಲಾಗುವುದರಿಂದ ಚುನಾವಣಾ ಬಾಂಡ್ಗಳ ಯೋಜನೆ ಜಾರಿಯಾದ ನಂತರ ಪಕ್ಷಗಳು ಮತ್ತು ದಾನಿಗಳು ಎರಡೂ ಬ್ಯಾಂಕ್ ಖಾತೆಗಳಲ್ಲಿ ಮೊತ್ತವು ದಾಖಲಾಗುವುದರಿಂದ ಯಾವುದೇ ಗೌಪ್ಯತೆಗೆ ಅವಕಾಶವಿಲ್ಲ ಎಂದು ಅಮಿತ್ ಶಾ ಹೇಳಿದರು